हिंदू हर्षन कोले खंडिसी कागवाड़दल्ली प्रतिभटने शिवमोग्गद हिंदू बजरंग दलद कार्यकर्त हर्ष कोले खंडिसी कागवाड़दल्ली विश्व हिंदू परिषद् मत्तु बजरंग दलदिंद प्रतिभटनेयन्न नडेसलायितु। बेळगावि जिल्लेय कागवाड़ पट्टणदल्लि चन्नमारुतदिंद पट्टण पंचायति प्रमुख बीदि बीदिगळल्लि संचरिसिद प्रतिभटना मेरवणिगे कोनेगे चन्नमारुतदल्लि मानव सरपळि निर्मिसि जय राम जय श्रीराम घोषणे कूगुत्त प्रतिभटना र्याली नडेसि जयकार हाकुत आक्रोशवन्न व्यक्तपडिसिदरु। नंतर सुद्दिगाररोंदिगे मातनाडिद हिंदू कार्यकर्त हर्षन कोले क्रम खंडनीय इवत्तु हिंदू हुलियन्न कळेदुकोंडिद्देवे हिंदू कार्यकर्तरन्न कोंद्रे प्रति मने मनेयिंद कार्यकर्तरु बरुत्तारे प्रति मने मनेयल्लि हर्ष हुट्टिकोळ्ळुत्तारे ಹಿಂದೂಗಳು ಒಗ್ಗಟ್ಟಾಗಿದ್ದೇವೆ ರಾಜಕಾರಣಿಗಳು ಒಡೆದು ಆಳುವ ನೀತಿಯನ್ನು ಸಹಿಸುವುದಿಲ್ಲ ಯಾವುದೇ ಕಾರಣಕ್ಕೂ ಹೆದರಿಸುವ ಕಾರ್ಯ ಮಾಡಬೇಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನಕ್ಕೆ ನಾವು ತಲೆಬಾಗಿ ಕಾರ್ಯ ಮಾಡುತ್ತೇವೆ ಎಂದರು। ನಂತರ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು। ಪ್ರತಿಭಟನಾ ರ್ಯಾಲಿಯಲ್ಲಿ 200 ಕ್ಕೂ ಹೆಚ್ಚು ಜನ ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು। ಇದೇ ವೇಳೆ ಪಿಎಸ್ಐ ಬಿಎಂ ರವಕವಿ ಸೂಕ್ತ ಬಂದೋಬಸ್ತ್ ಏರ್ಪಡಿಸಿದರು। ಅಂತವರಿದ್ದರೆ ನಮ್ಮ ಮಾತು ಇನ್ನೂ ನಡೆಯಲ್ಲ ಅಂತ ಹೇಳಿ ರಣಹೇಡಿಗಳು ಏನು ಮಾಡಿದ್ದಾರೆ ಅಂತ ದುಷ್ಟ ವ್ಯಕ್ತಿಗಳು ಪರಪರವಾಗಿ ಹತ್ಯೆಯನ್ನು ಬೀದಿದ್ದಾರೆ ಅಂತ ಒಬ್ಬ ಹರ್ಷ ಹೋದರೂ ಮಣಿಮಣಿಗೆ 100 ಹರ್ಷ ಬರಲಿ ಅಂತಕ್ಕಂಥ ಆಶೆ ವ್ಯಕ್ತ ಮಾಡುತ್ತಾ ಅಂತ ಹತ್ಯೆ ಮಾಡಿದಂಥ ಹರ್ಷನನ್ನು ಹತ್ಯೆ ಮಾಡಿದಂಥ ಅಂಥ ದುಷ್ಕರ್ಮಿಗಳಿಗೆ ಕಠಿಣವಾಗಿರ್ತಕ್ಕಂಥ ಉಗ್ರವಾಗಿರ್ತಕ್ಕಂಥ ಶಿಕ್ಷೆ ಆಗಲೇಬೇಕು ಅಂತಂದೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಹಿಂದೂಗಳ ಪರವಾಗಿ। ಬ್ರಿಟಿಷರು ಮಾಡಿದ್ರು ಇದೆಲ್ಲ ಸಹನ ಮಾಡ್ಕೊಂಡು ಬಂದಿದ್ದೀವಿ ನಾವು ಇವತ್ತು ಪ್ರತಿಭಟನೆ ಮಾಡಕ ಬಂದಿಲ್ಲ ಸರ್ಕಾರಕ್ಕೆ ಯಾವುದೇ ಸರ್ಕಾರ ಇಲ್ಲ ಆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ಲಾ ಬಂದಿದ್ದೀವಿ ನೀವು ಒಂದು ವೇಳೆ ಈ ಒಂದು ಪ್ರಶಾಸಕ ಕೃತ್ಯ ಮಾಡಿದಂತ ಈ ಒಂದು ಮತಾಂಧಗಳಿಗೆ ನೀವು ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ನಾವು ಸಂಘ ಪರಿವಾರದವರು ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಎಲ್ಲ ಕಾರ್ಯಕರ್ತರು ಸೇರಿ ನಿಮ್ಮ ಮನೆ ಹಕ್ಕಿ ಹುಡುಕಿ ನಾವು ಒಂದು ಶಿಕ್ಷೆ ಕೊಡುವಂತ ಕೆಲಸ ಮಾಡುವ ಪ್ರಸಂಗ ಯಾಕಂದ್ರೆ ಇನ್ನು ಮುಂದೆ ನಾವು ಸಹಿಸಂಗಿಲ್ಲ ಹಿಂದೂಗಳ ರಕ್ತ ಯಾವಾಗೂ ಶಾಂತಿ ಇಲ್ಲ ಎಷ್ಟು ತಕ ಶಾಂತ ಅಂದ್ರೆ ಹಿಂದೂಗಳ ಹಸನ್ಮುಖಿ ಸಿಡಿದದ್ದರೆ ಜ್ವಾಲಾಮುಖಿ ಅನ್ನುವಂತ ಒಂದು ಸಂದೇಶವನ್ನು ಈ ಒಂದು ಸರ್ಕಾರಕ್ಕೆ ಈ ಒಂದು ಪ್ರತಿಭಟನೆ ಮುಖಾಂತರ ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ। ಆದ ಕಾರಣಕ್ಕಾಗಿ ಬಂದಂತ ಎಲ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಈ ಒಂದು ಸರ್ಕಾರಕ್ಕೆ ನಾವು ಮನವಿ ಮಾಡೋದು ಬೇಕಾಗಿಲ್ಲ ಈ ಒಂದು ವೇದಿಕೆ ಮುಖಾಂತರ ಈ ಒಂದು ಹಿಂದೂಗಳ ಮೇಲೆ ಆಗುವಂತ ಅತ್ಯಾಚಾರವನ್ನು ತಡಿಲಿಕ್ಕೆ ಒಂದು ಉಗ್ರವಾದ ಒಂದು ಕಾನೂನನ್ನು ತರಿ ಅವರಿಗೆ ಜಾಗದ ಮೇಲೆ ಎನ್ಕೌಂಟರ್ ಮಾಡುವಂತ ಕೆಲಸವನ್ನು ಮಾಡಿ ಅಂತ ಹೇಳಿ ನಮ್ಮ ಹಿಂದೂ ಒಲಿ ಬಜರಂಗ ದಳದ ಕಾರ್ಯಕರ್ತ ಒಬ್ಬ ಬಡ ಮನುಷ್ಯನನ್ನ ದಗ್ಗೊಲೆ ಮಾಡ್ತಾರೆ ಅಂದ್ರೆ ಒಂದು ನಾಚಿಕೆಯ ಕೆಲಸ ಮಾಡಿದ್ದಾರೆ ಅದಕ್ಕೆ ನಾವು ತಹಸೀಲ್ದಾರ್ ಸಾಹೇಬರಿಗೆ ಮತ್ತು ಮಾನ್ಯ ಪಿ ಎಸ್ ಐ ಸಾಹೇಬರಿಗೆ ಮನವಿಯನ್ನು ಕೊಡಕ್ಕೆ ಬಂದಿದ್ದೀವಿ ಇದು ಒಂದು ಮನವಿ ಆಗಲಿ ಇದರ ನಂತರ ಯಾವುದೇ ಕಾರಣಕ್ಕೆ ನಮ್ಮ ಬಡ ಯಾರು ನಮ್ಮ ಹಿಂದೂ ಕಾರ್ಯಕರ್ತರಲ್ಲ ಅವರ ಮೇಲೆ ಯಾವುದೇ ರೀತಿ ಹಲ್ಲೆಗಳು ಆಗಬಾರ್ದು ಅದನ್ನು ಪೂರ್ಣವಾಗಿ ಖಂಡಿಸ್ತೀವಿ ಇದರ ರಕ್ತ ಹಿಂದೂ ಕಾರ್ಯಕರ್ತರು ಅಂದ್ರೆ ನಮ್ಮ ಪ್ರತಿಯೊಬ್ಬ ನಮ್ಮ ಒಬ್ಬ ಹುಡುಗನ ಒಂದು ಶಕ್ತಿಯನ್ನು ಕಂಡುಕೊಂಡಿವಿ ನಾವು ಆ ಶಕ್ತಿಯ ಹಿಂದೂಗಬಾರ್ದು ಒಬ್ಬ ಹಿಂದೂ ಕಾರ್ಯಕರ್ತ ಬಂದ್ರೆ ನಾವು ಒಬ್ರು ಎಲ್ಲರೂ ಕಪ್ಪಣ್ಣಂಗಿಲ್ಲ ಪ್ರತಿ ಮನೆ ಮನೆಯಿಂದ ಹಿಂದೂ ಕಾರ್ಯಕರ್ತರು ಬರ್ತಾರ ಪ್ರತಿ ಮನೆ ಮನೆಯಿಂದ ಹರ್ಷ ಹುಡ್ತಾರ ಅದಕ್ಕೆ ನಾವು ಯಾವಾಗಲೂ ಕಪ್ಪಣ್ಣಂಗಿಲ್ಲ ಹಿಂದೂ ಕಾರ್ಯಕರ್ತರು ಯಾವಾಗಲೂ ಒಗ್ಗಟ್ಟಿದ್ದೀವಿ ಒಗ್ಗಟ್ಟಾಗಿರ್ತೀವಿ ಆ ಬಸವಣ್ಣ ಹೆಸರ ಮೇಲೆ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರ ಮೇಲೆ ಸಂಗೊಳ್ಳಿ ರಾಯಣ್ಣ ಹೆಸರ ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರ ಮೇಲೆ ನೀವು ಒಡೆದಾಳುವ ನೀತಿಯನ್ನು ಮಾಡ್ತಾ ಇರಲ್ಲ ಒಡೆಯಕ್ಕೆ ನಾವು ಸಾಧ್ಯ ಇಲ್ಲ ನಮ್ಮನ್ನ ಯಾವ ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟು ಆ ಸಂವಿಧಾನ ಅಡಿಯಲ್ಲಿ ನಮ್ಮ ದೇಶವನ್ನು ಇದ್ರ ಮಾಡ್ತಾವ್ರಲ್ಲ ಅದೇ ತರ ಈ ಸಂವಿಧಾನಕ್ಕೆ ನಾವು ಬೆಲೆ ಕೊಟ್ಟು ಸಂವಿಧಾನ ಕೆಳಗಡೆ ತಲೆ ಬಾಗಿ ನಮ್ಮ ಕೆಲಸವನ್ನು ಮಾಡ್ಕೊತಾ ಇರ್ತೀವಿ ಅದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮನ್ನ ಇದ್ರ ಹೆದರಿಸೋದಾಗ್ಲಿ ಬೆದರಿಸೋದಾಗ್ಲಿ ಕಾರ್ಯವನ್ನು ಮಾಡಬೇಡ್ರಿ ಅಣ್ಣ ಬಸವಣ್ಣ ನಮಗೆ ಏನೋ ಒಂದು ಒಂದು ಕಲಿಸಿಕೊಟ್ಟಲ್ಲ ಅದನ್ನು ಪಾಲಿಸ್ತೀವಿ ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮ ಹಿಂದುತ್ವಗೋಸ್ಕರ ಯಾವ ತರ ನಮ್ಮ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದನ್ನು ಪಾಲನೆ ಮಾಡ್ತೀವಿ ನಮ್ಮ ಸಂಗೊಳ್ಳಿ ರಾಯಣ್ಣ ಎಬ್ಬಿಸಿ ನೀವು ಕುರುಬರಿಗೆ ಅಷ್ಟ ಸಂಬಂಧಪಟ್ಟಂತ ತಿಳ್ಕೊಬೇಡ್ರಿ ಪ್ರತಿಯೊಂದು ಸಮಾಜಕ್ಕೆ ಪ್ರತಿಯೊಬ್ಬರ ಹಿಂದೂಗೆ ಸಂಬಂಧ ಅದಕ್ಕೆ ಯಾವುದೇ ಕಾರಣಕ್ಕೆ ನಾವೆಲ್ಲರೂ ಹಿಂದೂ ಭಾರತ್ ಮಾತಾ ಕಿ ಜೈ ಶ್ರೀರಾಮ್। मनोज पाटनकर, एम टू टीवी न्यूज़, कागवाड़।